ನಾಳೆ ಪುನೀತ್ ರಾಜ್‌ಕುಮಾರ್ ಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಡಲಾಗುತ್ತೆ ಸರ್ಕಾರದಿಂದ ಮರಣೋತ್ತರವಾಗಿ ಪ್ರಶಸ್ತಿ ಪ್ರದಾನ ಮಾಡಲಾಗುವಂತದ್ದು ನಾಳೆ ಸಂಜೆ ವಿಧಾನಸೌಧದ ಮುಂದೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ನವೆಂಬರ್ 1ನೇ ತಾರೀಖು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಡಾಕ್ಟರ್ ಪುನೀತ್ ರಾಜ್‌ಕುಮಾರ್ ಅವರಿಗೆ ಸರ್ಕಾರದಿಂದ ಮರಣೋತ್ತರವಾಗಿ ಕೊಡಲಾಗ್ತಾ ಇದೆ ನಾಳೆ ಸಂಜೆ 4 ಗಂಟೆಗೆ ಬೃಹತ್ ಕಾರ್ಯಕ್ರಮ ನಡೆಯಲಿರುವಂತದ್ದು ರಜನಿಕಾಂತ್ ಅವರು जूनियर एनटीआर इवरिबू कूड़ा आगमस्ता सैंडलवुड नट नटियरीगू कूड़ा आह्वान गलरी रजनीकांत मत जूनियर एनटीआर कन्फर्म कार्यक्रम के बंत विचार के संबंध पट्टे न कार्यक्रम मुख्य वेदिके सीएम नेतृत्व में प्रशस्ति प्रदान हतकू एलईडी हाकि सिद्धतिया दृश्यवलिया तोरस्ता सार्वजनिक संख्य भागव कारण विधानसौध मुंदी रोड ब्लॉक दुड संख्य अभिमानी सेर निरीक्षे सो ही अदे ऐन तयारिया अद तयारिया कर्नाटक रत्न प्रशस्तिया विधानसभा मुंभगं मेटल मेले को दिवंगत डॉक्टर पुनीत राजकुमार कर्नाटक रत्न को नम सरकार तीर्मान कूड़ा हीगी ना आ प्रशस्तिया अभिमानी कन्डिगर भागवेम मुखातर केकते हैं पुनीत अभिमानी अभिनंदने सल्तनी बदकारे अव रीति इवतू कूड़ा अभिमानी नडकता दयविट्टु कार्यक्रम के बनी कर्नाटक मूले मूल बनी कार्यक्रम पुनीत अर्पणे कार्यक्रम नहीं बंद कार्यक्रम भागवे अब निजकूर अभिनंदन यारे बरक दयविट्टु टीवी मुंदे कूतकु नम एला न्यूज चानल मुंदे कूतकु कार्यक्रम नोडी ಅವರಿಗೆ ನಿಮ್ಮ ಗೌರವವನ್ನ ಅರ್ಪಣೆ ಮಾಡಿ ಅಂತ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಪುನೀತ್ ಅಭಿಮಾನಿಗಳಿಗೆ ಅಭಿನಂದನೆ ಒಂದು ಶ್ರೇಷ್ಠವಾದಂತ ಪ್ರಶಸ್ತಿ ಪ್ರದಾನ ಸಮಾರಂಭ ನಾಳೆ ಸಂಜೆ 4 ಗಂಟೆಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆಯತಾ ಇದೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನಾವು ಪುನೀತ್ ರಾಜ್‌ಕುಮಾರ್ ಅವರಿಗೆ ಕೊಡೋದ್ರ ಮುಖಾಂತರ ವಿಶೇಷವಾಗಿ ರಾಜ್ಯೋತ್ಸವದ ದಿನವೇ ಅದನ್ನ ಕೊಡೋದ್ರ ಮುಖಾಂತರ ಒಂದು ಸಂಭ್ರಮದ ವಾತಾವರಣ ಇಡಿ ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ನಡೆಯತಾ ಇದೆ ಎಲ್ಲ ಸಿದ್ಧತೆಗಳನ್ನು ಅಂತಿಮಗೊಳಿಸ್ತಾ ಇದ್ದೇವೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆಯುವಂತ ಈ ಕಾರ್ಯಕ್ರಮದಲ್ಲಿ 25,000 ಕ್ಕೂ ಹೆಚ್ಚು ಜನ ಬರಬಹುದು ಅನ್ನುವಂತ ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಖ್ಯಾತ ಗಾಯಕ ವಿಜಯ ಪ್ರಕಾಶ್ ಅವರ ನೇತೃತ್ವದಲ್ಲಿ ಸಂಗೀತದ ಕಾರ್ಯಕ್ರಮಗಳು 4 ಗಂಟೆಗೆ ಆರಂಭ ಆಗುತ್ತೆ 5 ಗಂಟೆಗೆ ಸರಿಯಾಗಿ ಪ್ರಶಸ್ತಿ ಪ್ರದಾನದ ಸಮಾರಂಭ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಮುಖ್ಯ ಅತಿಥಿಗಳಾಗಿ ಗಣ್ಯರಾಗಿ ನಾವು ಈಗಾಗಲೇ ರಾಜ್ ಕುಟುಂಬದ ಜೊತೆಗೆ ನಿರಂತರವಾದಂತ ಸಂಪರ್ಕವನ್ನು ಇಟ್ಟುಕೊಂಡಿರುವಂತ ना विधानसौधदल्ली सिद्धते हेगिदे अन्नुवंतद्र बग्गे नम्म प्रतिनिधि कृष्ण अल्लोंदु प्रत्यक्ष वरदियन्न कोट्टिद्दार नोड्कोंबरोण पुनीत राजकुमार अवरु नम्मन्नेल्ल अगली ओंदु वर्ष आग्ता इदे ईगागले अभिमानिगळु कूड दोड्ड मट्टदल्लि अवरिगे ಗೌರವವನ್ನು ಕೂಡ ಸಲ್ಲಿಸುತ್ತಾ ಇದ್ದಾರೆ ಇದರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ದೊಡ್ಡ ಮಟ್ಟದಲ್ಲಿ ಗೌರವ ಸಲ್ಲಿಸೋದಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು ನಾಳೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ನಟ ಪುನೀತ್ ರಾಜ್‌ಕುಮಾರ್ ಅವರಿಗೆ ಈಗಾಗಲೇ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನವನ್ನ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಭರ್ಜರಿ ಸಿದ್ಧತೆಯನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು ನಾವು ಕಾಣಬಹುದಾಗಿದೆ ಮುಖ್ಯವಾಗಿ ವಿಧಾನಸೌಧ ಅಂದ್ರೆ ಶಕ್ತಿ ಸೌಧದ ಮುಂಭಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿರುವಂತದ್ದು ಅದಕ್ಕೆ ಪೂರ್ವಭಾವಿಯಾಗಿ ಇದೀಗ ದೊಡ್ಡ ಮಟ್ಟದಲ್ಲಿ ಸಿದ್ಧತೆ ಆಗ್ತಾ ಇರುವಂತದ್ದು ನಾವು ಕಾಣಬಹುದಾಗಿದೆ ಈಗಾಗಲೇ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಒಂದು ರೀತಿ ಬೃಹತ್ ಮಂಟಪವನ್ನ ನಿರ್ಮಾಣವನ್ನ ಮಾಡೋದ್ರ ಮೂಲಕವಾಗಿ ಒಂದು ರೀತಿ ಕರ್ನಾಟಕ ಮತ್ತೆ ಕನ್ನಡವನ್ನ ವೈಭವೀಕರಣ ಮಾಡುವಂತ ಒಂದು ಮಂಟಪವನ್ನ ನಿರ್ಮಾಣ ಮಾಡುತ್ತಾ ಇರುವಂತದ್ದನ್ನ ನಾವು ಕಾಣಬಹುದಾಗಿದೆ ಇದೇ ಒಂದು ದೊಡ್ಡ ವೇದಿಕೆಯಲ್ಲಿ ಒಂದು ಪ್ರಶಸ್ತಿ ಪ್ರದಾನ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಸಂಬಂಧಪಟ್ಟಂತ ಸಚಿವರುಗಳು ಅಂದ್ರೆ ಅಶೋಕ್ ಆಗಿರಬಹುದು ಮತ್ತೆ ಸುನಿಲ್ ಕುಮಾರ್ ಆಗಿರಬಹುದು ಇಬ್ರು ಕೂಡ ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಉಸ್ತುವಾರಿ ಹೊತ್ತರತಕ್ಕಂತ ಇಬ್ಬರು ಸಚಿವರುಗಳು ಕೂಡ ಇದೀಗ ಸಿದ್ಧತೆಯ ಪರಿಶೀಲನೆಯಲ್ಲಿ ತೊಡಗಿಕೊಂಡಿರುವಂತದ್ದು ಮತ್ತೆ ಈಗಾಗಲೇ ವೇದಿಕೆಯ ಮೇಲ್ಭಾಗದಲ್ಲಿ ನಾವು ಕಾಣಬಹುದಾಗಿದೆ ದೊಡ್ಡ ವೇದಿಕೆಯನ್ನು ನಿರ್ಮಾಣ
ಚುನಾವಣೆ ಮಾಡಲಾಗ್ತಾ ಇದೆ ಮತ್ತೆ ಅದೇ ವೇದಿಕೆಯಲ್ಲಿ ಮುಖ್ಯವಾಗಿ ರಜನಿಕಾಂತ್ ಆಗಿರಬಹುದು ಮತ್ತೆ ಜೂನಿಯರ್ ಎಂಟೇರ್ ಆಗಿರಬಹುದು ಮತ್ತೆ ಸುಧಾಮೂರ್ತಿ ಆಗಿರಬಹುದು ಹೀಗೆ ದೊಡ್ಡ ಮಟ್ಟದ ಗಣ್ಯರು ಆ ಒಂದು ವೇದಿಕೆಯಲ್ಲಿ ವೇದಿಕೆಯ ಮೇಲೆ ಭಾಗವಹಿಸ್ತಾ ಇರುವಂತದ್ದು ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಒಂದು ರೀತಿ ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಾಣವನ್ನು ಮಾಡಲಾಗ್ತಾ ಇರುವಂತದ್ದು ಇನ್ನು ಅದ್ರ ಮುಂಭಾಗದಲ್ಲಿ ನಾವು ಕಾಣಬಹುದಾಗಿದೆ ಈಗಾಗಲೇ ವಿವಿಐಪಿ ಗಣ್ಯರು ಅಂದ್ರೆ ಏನು ಪುನೀತ್ ರಾಜ್ಕುಮಾರ್ ಅವರ ಮನೆಯ ಕುಟುಂಬ ಸದಸ್ಯರು ಸೇರಿದಂತೆ ಬೇರೆ ಬೇರೆ ಗಣ್ಯರು ಕೂಡ ಕುಳಿತುಕೊಳ್ಳೋದಕ್ಕೂ ಕೂಡ ಈಗಾಗಲೇ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು ಮತ್ತೆ ಮುಖ್ಯವಾಗಿ ಸಾವಿರಾರು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ವೇದಿಕೆ ಮುಂಭಾಗದಲ್ಲೂ ಕೂಡ ಗಣ್ಯರು ಅಂದ್ರೆ ಬೇರೆ ಬೇರೆ ವಿವಿಐಪಿ ಅಂತ ಗಣ್ಯರು ಕುಳಿತುಕೊಳ್ಳೋದಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗ್ತಾ ಇರುವಂತದ್ದು. ಇನ್ನು ಇದು ವಿಧಾನಸೌಧದ ಒಳಭಾಗದ ಚಿತ್ರಣವನ್ನ ನಾವು ನೋಡಿದ್ಮೇಲೆ ಇನ್ನು ಅದರ ಮುಂಭಾಗದಲ್ಲಿ ನಾವು ಕಾಣಬಹುದಾಗಿದೆ ವಿಧಾನಸೌಧದ ಮುಂದಿನ ಏನ್ ರಸ್ತೆ ನಾವು ಕಾಣ್ತಿದ್ದೇವೆ ಅಂದ್ರೆ ವಿಧಾನಸೌಧ ಮತ್ತೆ ಹೈಕೋರ್ಟ್ನ ಮುಖ್ಯ ರಸ್ತೆ ಇದು. ಈ ಒಂದು ರಸ್ತೆಯಲ್ಲಿ ಈಗಾಗಲೇ ಅಭಿಮಾನಿಗಳನ್ನ ಸೇರಿಸೋದಕ್ಕೂ ಕೂಡ ಈಗಾಗಲೇ ಎಲ್ಲಾ ಕಾರ್ಯಕ್ರಮವನ್ನ ರೂಪಿಸ್ತಾ ಇರುವಂತದ್ದು. ಅಂದ್ರೆ ಸುಮಾರು 25,000 ಹೆಚ್ಚು ಜನರನ್ನ ಸೇರಿಸುವಂತ ಒಂದು ಗುರಿಯನ್ನ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಈ ಒಂದು ರಸ್ತೆಯಲ್ಲಿ ಅಭಿಮಾನಿಗಳಿಗೆ ಕುಳಿತುಕೊಳ್ಳೋದಕ್ಕೂ ಕೂಡ ನಿಂತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿರುವಂತದ್ದು. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಇದೀಗ ಈ ಒಂದು ರಸ್ತೆಯನ್ನ ಬ್ಲಾಕ್ ಮಾಡಿ ಅಲ್ಲಿ ಅಭಿಮಾನಿಗಳನ್ನ ಕೂರಿಸೋದಕ್ಕೂ ಕೂಡ ಒಂದು ವ್ಯವಸ್ಥೆ ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ನಾಳೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಯುಕ್ತವಾಗಿ ಈ ಒಂದು ರಸ್ತೆಯನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಇನ್ನು ಮುಖ್ಯವಾಗಿ ಈಗಾಗಲೇ ಒಂದಷ್ಟು ಜನ ಈ ಒಂದು ಕಾರ್ಯಕ್ರಮಕ್ಕೆ ಪಾಸ್ಗಳನ್ನು ಕೂಡ ಈಗಾಗಲೇ ವಿತರಣೆ ಅಂದ್ರೆ ಇಶ್ಯೂ ಮಾಡುವಂತ ಒಂದು ಕೆಲಸವನ್ನು ಕೂಡ ಸಂಬಂಧಪಟ್ಟಂತ ಸಚಿವರುಗಳು ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಇದೇ ಒಂದು ಕಾರ್ಯಕ್ರಮದ ಉಸ್ತುವಾರಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಮತ್ತೆ ಈ ಒಂದು ಕಾರ್ಯಕ್ರಮವನ್ನ ದೊಡ್ಡ ಮಟ್ಟದಲ್ಲೂ ಕೂಡ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ವಿಧಾನಸೌಧದ ಮುಂಭಾಗದಿಂದಲೇ ಈ ಒಂದು ಕಾರ್ಯಕ್ರಮವನ್ನ ಮಾಡೋದಕ್ಕೆ ಸಜ್ಜಾಗ್ತಾ ಇರುವಂತದ್ದು ಸರ್ಕಾರ. ಅದ್ರ ಜೊತೆಗೆ ಮುಖ್ಯವಾಗಿ 25,000 ಹೆಚ್ಚು ಅಭಿಮಾನಿಗಳು ಬಂದಂತ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನ ವೀಕ್ಷಣೆಯನ್ನ ಮಾಡಬೇಕಾಗುತ್ತೆ. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಸುಮಾರು 10 ಹೆಚ್ಚು ಎಲ್ಇಡಿ ಪರದೆಗಳನ್ನು ಕೂಡ ಈಗಾಗಲೇ ಏನು ವಿಧಾನಸೌಧದ ಮುಂಭಾಗದಲ್ಲಿ ಅಳವಡಿಕೆ ಮಾಡೋದಕ್ಕೂ ಕೂಡ ಸರ್ಕಾರ ಸಜ್ಜಾಗಿರುವಂತದ್ದು. ಹೀಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಒಂದು ಪೂರ್ವ ಸಿದ್ಧತೆಯಲ್ಲಿ ತೊಡ್ಕೊಳ್ತಾ ಇರುವಂತದ್ದು. ಈಗಾಗಲೇ ಸಂಬಂಧಪಟ್ಟಂತ ಸಚಿವರುಗಳು ಕೂಡ ಇದೀಗ ಈಗಾಗಲೇ ಕಾರ್ಯಕ್ರಮದ ಸಿದ್ಧತೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಮನೆಗೂ ಭೇಟಿ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಸಚಿವರು ಮುಂದಾಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.